Good afternoon, dear students. Previous session, we started to learn about policies and the people and how the Nawabs lost their power. So, regarding these, we had discussed in the last class. Now, today's class, we are going to learn about the peasants and the sepoys, how they were reacted for the British policies during colonial administration. The peasants and the sepoys. Sepoys means anybody, can you guess? Of course, dear students. So, sepoy antana yarana karitidru anta helidra kaladalli soldiers. Soldiers. Sainikaranna sepoy antanu saha karitaru. See, in the countryside, peasants and jamindars resented the high taxes and the aggressive methods of revenue collection. The way of collecting revenues. So, many they were failed to pay back their loans to the money lenders also. So many they were failed. Getting now? So many they were failed to pay back their loans to the money lenders and gradually lost the lands they had tilled for generations. ಸೊ ಯಾವಾಗ ಅವರು ತಗೊಂಡಿರ್ತಕ್ಕಂಥ ಸಾಲವನ್ನು ಲೋನನ್ನು ಕೊಡಲಿಕ್ಕೆ ಅವರು ವಿಫಲ ಆಗ್ತಾರೆ ಸೊ ಅವ್ರೇನು ಮಾಡ್ತಾರೆ ಸೊ ತಲೆತಲಾಂತರಗಳಿಂದ ಆ ಒಂದು ಜಮೀನು ಏನನ್ನು ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರಲ್ಲ ಆ ಒಂದು ಜಮೀನನ್ನು ಸಹ ಅವರು ಕಳ್ಕೊಳ್ತಾರೆ ಆ ಜಮೀನಿನ ರೈಟ್ಸನ್ನು ಹಕ್ಕನ್ನು ಆ ಜಮೀನನ್ನು ಸಾಗುವಳಿ ಮಾಡ್ತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಹಕ್ಕನ್ನು ಸಹ ಕಳ್ಕೊಳ್ತಾರೆ ದಿಸ್ ಆಲ್ ಬಿಕಾಸ್ ಆಫ್ ದ ಬ್ರಿಟಿಷ್ ಪಾಲಿಸೀಸ್ This is all because of British policies. See, the Indian sepoys means the soldiers in the employ of the company also had reasons for discontent. So, even the Bharatiyaru yaridru British seneyalli seveyanna salisutta iddantaha aa Bharatiya andre British seneyalli iddantaha Bharatiya sainikaru saha ಹಲವಾರು ಕಾರಣಗಳಿಂದ ಅತೃಪ್ತರಾಗಿರ್ತಾರೆ ಮಕ್ಕಳು ದೇ ಆರ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ಡ್ಯೂ ಟು ಡಿಫರೆಂಟ್ ರೀಸನ್ಸ್ ಸೊ ದೇ ಆರ್ ಈವನ್ ಅನ್ಹ್ಯಾಪಿ ಅಬೌಟ್ ದೇರ್ ಪೇ ಅಲೋಯನ್ಸಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಸೊ ಬಹಳ ಅತೃಪ್ತರಾಗಿರ್ತಾರೆ ಯಾವ್ಯಾವ ವಿಚಾರದಲ್ಲಿ ಎಸ್ಪೆಷಲಿ ಅಂತ ಹೇಳಿದ್ರೆ ಅಬೌಟ್ ದೇರ್ ಪೇ ಅಲೋಯನ್ಸಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಸೊ ಇವೆಲ್ಲವೂ ಸಹ ಅತೃಪ್ತ ಮನಸ್ಸುಗಳಾಗಿತ್ತು ಸಮ್ ಆಫ್ ದ ನ್ಯೂ ರೂಲ್ಸ್ ಮೊರ್ ಎವರ್ ವಯೊಲೇಟೆಡ್ ದೇರ್ ರಿಲಿಜಿಯಸ್ ಸೆನ್ಸಿಬಿಲಿಟೀಸ್ ಅಂಡ್ ಬಿಲೀಫ್ಸ್ ಸೊ ಒಂದಷ್ಟು ರೂಲ್ಸ್ ಅಥವಾ ಪಾಲಿಸಿಗಳನ್ನು ಏನು ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜಾರಿಗೆ ತರುತ್ತಲ್ಲ ಸೊ ಅದು ಕಂಪ್ಲೀಟ್ ಆಗಿ ಅವರ ಒಂದು ಧಾರ್ಮಿಕ ಭಾವನೆಗಳಿಗೆ ಚ್ಯುತಿಯನ್ನು ಉಂಟು ಮಾಡ್ತಕ್ಕಂಥ ನಿರ್ಧಾರಗಳು ಮತ್ತು ನೀತಿಗಳಾಗಿರುತ್ತೆ ಸೊ ಭಾರತೀಯ ಸೇನೆಯಲ್ಲಿ ಐ ಮೀನ್ ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಭಾರತೀಯ ಸೊ ಸೇನೆ ಅಥವಾ ಭಾರತೀಯ ಆ ಒಂದು ಸಿಪಾಯಿಗಳು ಅಥವಾ ಸೈನಿಕರು ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಒಂದು ವೈ ದೇವರ್ ಆಲ್ ಆರ್ ನ್ಯಾಪಿನ್ನು ಸೊ ಅಬೌಟ್ ದೇರ್ ಪೇ ಅಬೌಟ್ ದೇರ್ ಅಲೋಯನ್ಸಸ್ ಆ್ಯಂಡ್ ಈವನ್ conditions of work also and conditions of service antanu sa helbodu see so many the new rules which were brought by the colonial administration so they were violated their religious sensibilities and beliefs avaru dharmika nambikegalige avaru dharmika aacharanegalige dotta hodetavanna kodutu Did you know that in those days many people in the country believed that if they crossed the sea they would lose their religion they would lose their religion and the caste
ಸಿ ಈ ಒಂದು ನಂಬಿಕೆ ಏನಿದೆ ಅಲ್ಲ ಮಕ್ಕಳ, ಸೊ ಆ ಕಾಲದ ಭಾರತೀಯರದ್ದೇ ಇದೊಂದು ನಂಬಿಕೆ ಏನಂತ ಹೇಳಿದ್ರೆ, ಸೊ ಯಾರಾದರೂ ಭಾರತೀಯರು ಸಮುದ್ರವನ್ನ ಕ್ರಾಸ್ ಮಾಡಿದ್ರೆ ಅವರು ತಮ್ಮ ಜಾತಿಯನ್ನ ಕಳ್ಕೊಳ್ತಾ ಇದ್ರು, ತಮ್ಮ ಧರ್ಮದಿಂದ ಹೊರಗೆ ಹಾಕ. ಅದರ ಅರ್ಥ ಸೊ ಸಮುದ್ರವನ್ನ ಕ್ರಾಸ್ ಮಾಡ್ತಕ್ಕಂಥದ್ದು, ಸಮುದ್ರ ಯಾನ ಮಾಡ್ತಕ್ಕಂಥದ್ದು ಸೊ ದೊಡ್ಡ ಅಪರಾಧ ಅನ್ನೋ ಒಂದು ನಂಬಿಕೆ ಸೊ ಹಿಂದೂ ಅಥವಾ ಇಂಡಿಯನ್ ಜನಗಳಲ್ಲಿ ಇರುತ್ತೆ, ಭಾರತೀಯರಲ್ಲಿ ಅದು ಆ ಒಂದು ನಂಬಿಕೆ ಇರುತ್ತೆ. ಗೆಟಿಂಗ್ ಡಿಯರ್ ಸ್ಟೂಡೆಂಟ್ಸ್, ಸೊ ದೇ ಬಿಲೀವ್ಡ್ ದಟ್ ಇಫ್ ದೇ ಕ್ರಾಸ್ಡ್ ದ ಸೀ, ಸಮುದ್ರವನ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ, ಸಮುದ್ರವನ್ನ ದಾಟಿ ಹೋದ್ರು ಅಂತ ಹೇಳಿದ್ರೆ, ದಟ್ ವುಡ್ ಲಾಸ್ ದೇರ್ ರಿಲಿಜಿಯನ್ ಅಂಡ್ ದೇರ್ ಕ್ಯಾಸ್ಟ್. ಅವರು ಜಾತಿ ಭ್ರಷ್ಟರಾಗ್ತಾರ, ಧರ್ಮ ಭ್ರಷ್ಟರಾಗ್ತಾರ, ಆ ಒಂದು ನಂಬಿಕೆ ಸೊ ಅದನ್ನ ಆಚರಣೆಯನ್ನ ಸೊ ಭಾರತೀಯರು ಅದನ್ನ ಫಾಲೋ ಮಾಡ್ತಾರೆ. ಅಂದ್ರೆ ದೇ ವರ್ ನಾಟ್ ಅಟ್ ಆಲ್ ರೆಡಿ ಟು ಕ್ರಾಸ್ ದ ಸೀ. ಇಫ್ ಎನಿ ಒನ್ ಇಫ್ ದ ಕ್ರಾಸ್ ದ ಸೀ ಮೀನ್ಸ್ ದ ಕ್ರಾಸ್ಡ್ ದ ಸೀ ಮೀನ್ಸ್ ಸೊ ದ ಪರ್ಸನ್ ಹೂ ಕ್ರಾಸ್ಡ್ ಎ ಲಾಸ್ ಇಸ್ ಎ ರಿಲಿಜಿಯನ್ ಅಂಡ್ ಕ್ಯಾಸ್ಟ್, ಧರ್ಮ ಭ್ರಷ್ಟ, ನೀತಿ ಭ್ರಷ್ಟ, ಜಾತಿ ಭ್ರಷ್ಟ ಅಂತೇಳಿ ಪರಿಗಣಿಸ್ತಾ ಇರ್ತದೆ. ಸೊ ವೆನ್ ಇನ್ 1824 ದ ಸಿಪಾಯಿಸ್ ವರ್ ಟೋಲ್ಡ್ ಟು ಗೋ ಟು ಬರ್ಮಾ. ಸೊ ಏನ್ ಮಾಡ್ತಾರೆ ಮಕ್ಕಳ 1824 ಅಲ್ಲಿ, ಸೊ ಬರ್ಮಾ ಹೋಗ್ಲಿಕ್ಕೆ ಸೈನಿಕರಿಗೆ ಆದೇಶ. 1824 ದ ಸಿಪಾಯಿಸ್ ವರ್ ಟೋಲ್ಡ್ ಟು ಗೋ ಟು ಬರ್ಮಾ ಬೈ ದ ಸೀ ರೂಟ್ to fight for the company, to fight for the company. So 1824 ralli bharatiya sipayigalige bharatiya sainikarige ondu aadesha ondu avarge sigutte adhen antu helidre, so company paravagi fight madlikoskara Burma ke nivu samudra margavagi hogbeku anno ondu aadesha baruthe. How about the condition of the Indian soldiers or Indian sipais? Whether they were accepted, whether they were ready to cross the oceans or sea? No. ಯಾಕೆಂತೇಳಿದ್ರೆ ಆ ಕಾಲದಲ್ಲಿ ಈಗಲೇ ಇಷ್ಟೊಂದು ಬಹಳ ಕಾಂಪ್ಲೆಕ್ಸ್ ಮಕ್ಕಳ, ಇನ್ನು ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಡ್ಯೂರಿಂಗ್ ದಟ್ ಟೈಮ್ ಇಟ್ಸ್ ಅ ರಿಯಲಿ ವೆರಿ ಡಿಫಿಕಲ್ಟ್ ಟು ಈವನ್ ಇಮ್ಯಾಜಿನ್ ಹಲ್ಸ್. ಸೊ ದಟ್ಸ್ ವಾಟ್ ಡಿಯರ್ ಸ್ಟೂಡೆಂಟ್ಸ್, ದ ಇಂಡಿಯನ್ ಸೋಲ್ಜರ್ಸ್ ದೇ ವರ್ ರೆಫ್ಯೂಸ್ಡ್ ಟು ಫಾಲೋ ದ ಆರ್ಡರ್. ಸಾಮಾನ್ಯವಾಗಿ ಏನಿರುತ್ತೆ ಮಕ್ಕಳ, ಹೈಯರ್ ಅಥಾರಿಟಿಯಿಂದ ಏನು ಆರ್ಡರ್ ಬರುತ್ತಲ್ಲ ಅದನ್ನು ಫಾಲೋಅಪ್ ಮಾಡಬೇಕಾಗಿರುತ್ತೆ. ಆದರೆ ಈ ಹೈಯರ್ ಅಥಾರಿಟಿಯಿಂದ ಏನು ಆರ್ಡರ್ ಬಂತಲ್ಲ, ಯು ಶುಡ್ ಕ್ರಾಸ್ ದ ಸೀ, ಯು ಶುಡ್ ಗೋ ಥ್ರೂ ದ ಸೀ ರೂಟ್ ಟು ಫೈಟ್ ಫಾರ್ ದ ಕಂಪನಿ ಇನ್ ದ ಬರ್ಮಾ ಅಂತ ಹೇಳಿದಾಗ, ಸೊ ದ ಇಂಡಿಯನ್ ಸೋಲ್ಜರ್ಸ್ ದೇ ವರ್ ಕಂಪ್ಲೀಟ್ಲಿ ರೆಫ್ಯೂಸ್ಡ್ ದ ಗವರ್ನಮೆಂಟ್ ಆರ್ಡರ್. ದೋ ದೇ ಹ್ಯಾ ಅಗ್ರೀಡ್ ಟು ಗೋ ಬೈ ದ ಲ್ಯಾಂಡ್ ರೂಟ್, ಆಫ್ ಕೋರ್ಸ್ ವಿ ವಿಲ್ ಗೋ but not through the sea route, that's through the land route only. Andre avaru samudra margada mukantara prayanavanna madlikke nirakaristare, land route alli bekidre navu hogtivi ant heltare makkara. Yakanta helidre so avara dharmika nambikeya prakara samudra yana madidre, samudrada prayana madidre, samudra cross madidre dharma brashtavagtivi anno ondu nambike irutte. So aa karanakoskara avaru heltare, so we are ready to go of course not through the sea route but through the land route. So when they were replied like this to the higher authority, the colonial government punished them severely. ಹೇಗಿರುತ್ತೇಳಿ, ಮನೇನಾದ್ರೂ ಅಥವಾ ಬೇರೆ ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಹೇಳುತ್ತೋ ಅಂತಂದ್ರೆ ಹೇಳಿದ ಮತ್ತೆ ಕೇಳಿಲ್ಲ ಅಂತ ಸಿಟ್ಟೇ ಬಂದ್ಬಿಡುತ್ತೆ ಮಕ್ಕಳ. ಯು ಆರ್ ರೆಫ್ಯೂಸಿಂಗ್ ಅವರ್ ವರ್ಡ್ಸ್, ಯು ಆರ್ ನಾಟ್ ರೆಡಿ ಟು ಫಾಲೋ, used to beat, scold, so on, so thing, punishment. So the same here also, dear students. So the Indian soldiers, they were severely punished. The Indian soldiers, they were severely punished. And since the issue did not die down. So punish maadida takshana dalige mugilila makkala. Of course, you punish maadidira, you maadkodi. Now walk through, no. ಅದು ಅಷ್ಟಕ್ಕೆ ಮುಗಿಲಿಲ್ಲ, ಅದು ಹಾಗೆ ಜೀವಂತವಾಗಿತ್ತು.
ಅಥವಾ ಅವ್ರು ಪನಿಶ್ ಮಾಡ್ತಾರೆ ಅಂತೇಳಿ ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಮಕ್ಕಳು. ಸೊ ವಾಟ್ ಹ್ಯಾಪನ್ ನೋ, ದೇ ರೆಫ್ಯೂಸ್ ಟು ಫಾಲೋ ದ ಆರ್ಡರ್ ದೋ ದೇ ಅಗ್ರೀಡ್ ಟು ಗೋ ಬೈ ದ ಲ್ಯಾಂಡ್ ರೂಟ್, ಐ ಮೀನ್ ದ ಥ್ರೂ ಲ್ಯಾಂಡ್ ರೂಟ್. ದೆನ್ ಆಫ್ಟರ್ವರ್ಡ್ಸ್ ದೇ ವರ್ ಪನಿಶ್ಡ್ ಸಿವಿಯರ್ಲಿ ಅಂಡ್ ಸಿನ್ಸ್ ದ ಇಶ್ಯೂ ಡಿಡ್ ನಾಟ್ ಡೈ ಡೌನ್. In 1856, the company passed a new law. Company in Martha Makla passed a new law. The East India Company passed a new law. So, according to that law, that every new person Utuka employment in the company's army had to agree to serve overseas if required. So the next, what happened? The East India Company, it was passed a new law. So according to that new law, what was that? The law which was stated that every new person next hour alert agbitru during appointment time. So it was very clear that, so who would like to serve in Indians as army soldiers, so that every new person who took up employment in the company's army had to agree to serve overseas if required. ಅವಶ್ಯಕತೆ ಇದ್ದಾಗ ಸಮುದ್ರವನ್ನು ಸಹ ಕ್ರಾಸ್ ಮಾಡಿ ಕಂಪನಿಗೆ ಸರ್ವಿಸ್ ಮಾಡಿಕೊಡುವ ಒಂದು ಕರಡನ್ನು ಹೊರಡಿಸಿ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರಷ್ಟೇ ಅವ್ರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಯಾರು ಅದಕ್ಕೆ ಒಪ್ಕೊಂಡು, ಇಫ್ ದ ಕಂಪನಿ ರಿಕ್ವೈರ್ಡ್ ಟು ಸರ್ವ್ ಓವರ್ಸೀಸ್, ಸೊ ಅದಕ್ಕೆ ಒಪ್ಪಿಗೆಗೆ ಯಾರು ಬದ್ಧರಾಗಿರ್ತಾರೋ ಅವ್ರನ್ನಷ್ಟೇ ಬ್ರಿಟಿಷ್ ಸೇನೆ, ಸೊ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಸೊ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಭಾರತೀಯರಿಗೆ. ಸಿಪಾಯಿಸ್ ಆಲ್ಸೋ ರಿಯಾಕ್ಟೆಡ್ ಟು ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ ಸೈಡ್, ವೆದರ್ ಒಡಬಿಡ್ ದ ಸಿಪಾಯಿಸ್, ವೆದರ್ ದೇ ವರ್ ಕ್ವೈಟ್, ನೋ, ದೇ ವರ್ ಆಲ್ಸೋ ರಿಯಾಕ್ಟೆಡ್ ಟು ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ ಸೈಡ್. ಮೆನಿ ಆಫ್ ದೆಮ್ ವರ್ ಪೀಸೆಂಟ್ಸ್ and had families living in the villages. So the anger of the peasants quickly spread among the sipais. Henait makkalu, almost all the peasants, farmers. So there were so many the family members in their villages. They are living in the villages. So now what happened? The anger of the peasants quickly spread among the sipais. ಎಲ್ಲ ಸಿಪಾಯಿಗಳಲ್ಲಿ ಅದು ಕ್ವಿಕ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಮಕ್ಕಳು. ಆ ಒಂದು ಕೋಪ ಏನಿದೆಯಲ್ಲ, ಆ ಒಂದು ಬ್ರಿಟಿಷ್ ದಬ್ಬಾಳಿಕೆಯ, ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಆ ದಮನಕಾರಿ ನೀತಿಗಳ ವಿರುದ್ಧ ಸೊ ಇದ್ದಂತ ಸಿಟ್ಟು ಅದು ಬಹಳಷ್ಟು ಬೇಗ ಎಲ್ಲ ರೈತರಲ್ಲಿ ಮತ್ತೆ ಆ ಒಂದು ಸೈನಿಕರಲ್ಲಿ ಸಿಪಾಯಿಗಳಲ್ಲಿ, ಭಾರತೀಯ ಸೈನಿಕರು ಮತ್ತು ಸಿಪಾಯಿಗಳಲ್ಲಿ ಅದು ಸ್ಪ್ರೆಡ್ ಆಗುತ್ತೆ. Now, let us discuss about responses to reforms. Responses to reforms. The British believed that Indian society had to be reformed. Shatamurkru makkalu. The British believed that Indian society had to be reformed. Bharatiya samajavanna sudharane maadbeku antheli so avaru ondu niluvanna vantare. Aa ondu bharatiya ondu dharmadalli athava aachara vicharagalu sampradayagalu enidiyalla so avugalennella avaru neglect maadi so ee ondu bharatiya samajadalli so ondu sudharanegalannu tarbeku anno ondu aalochaneyanna maadtaru.
But they believed, the British believed that Indian society had to be reformed. Laws were passed to stop the practice of sati, to encourage the remarriages of widows. ಬಹುಶಃ ನಿಮ್ಗೆ ಎಲ್ಲರಿಗೂ ತಿಳಿದಿದೆ ಮಕ್ಕಳ, ಭಾರತದಲ್ಲಿ ಸೊ ಆ ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತು. ಸತಿ ಸಿಸ್ಟರ್, ಸೊ ಸತಿ ಸಿಸ್ಟಮ್ ಏನೈತಿ ಮಕ್ಕಳ, ಸಪೋಸ್ ಏನಾದರೂ ಗಂಡನಾದಂಥವನು ಹಸ್ಬೆಂಡ್ ತೀರ್ಕೊಂಡ್ರೆ ಯುದ್ಧ ಮಾಡುವಾಗಲೂ ಅಥವಾ ಇನ್ನೆಲ್ಲೋ, ಸೊ ಹೆಂಡತಿಯಾದವಳು ಸಹ ಚಿತೆಯನ್ನು ಏರ್ಬೇಕಾಗಿರುತ್ತೆ, ಅಗ್ನಿಯನ್ನು ಪ್ರವೇಶ ಮಾಡಬೇಕಾಗಿರುತ್ತೆ. ಗಂಡನ ಜೊತೆ ಆಕೆಯೂ ಸಹ ತನ್ನ ಜೀವವನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ. ಅಫ್ಕೋರ್ಸ್ ಡಿಯರ್ ಸ್ಟೂಡೆಂಟ್ಸ್, ಇಂಥ ಒಂದಷ್ಟು ವಿಚಾರಗಳು ಮಾಡಿದಾಗ ಬಹುಶಃ ಇದು ಅವಶ್ಯಕತೆ ಇತ್ತು ಅಂತಲೂ ಸಹ ನಮ್ಗೆ ಅನಿಸುತ್ತೆ ಮಕ್ಕಳ. ಈ ಸತಿ ಸಹಗಮನ ಪದ್ಧತಿ, ಈ ಬಾಲ್ಯ ವಿವಾಹ ಪದ್ಧತಿ, ಸೊ ಇವುಗಳೆಲ್ಲವನ್ನು ನಾವು ನೋಡಿದಾಗ ಅಫ್ಕೋರ್ಸ್ ಇಟ್ ಮೇ ರಿಕ್ವೈರ್ಡ್ ಸಮ್ ಆಫ್ ದ ರಿಫಾರ್ಮೇಷನ್ ಇನ್ ಅವರ್ ಇಂಡಿಯನ್ ಸೊಸೈಟಿ ಅಂತ ಯಾರಿಗಾದರೂ ಅನಿಸೋದು ಸಹಜನೇ. ಹಾಗೆ ಬ್ರಿಟಿಷರಿಗೂ ಸಹ ಆ ಒಂದು ಸುಧಾರಣೆಯನ್ನು ಮಾಡಬೇಕು ಅಂತಿರುತ್ತೆ. ಎಸ್ಪೆಷಲಿ ಡಿಯರ್ ಸ್ಟೂಡೆಂಟ್ಸ್, ಲಾ ಪಾಸ್ ಟು ಸ್ಟಾಪ್ ದ ಪ್ರಾಕ್ಟಿಸ್ ಆಫ್ ಸತಿ, ಆ ಸತಿ ಪದ್ಧತಿಯನ್ನು, ಸತಿ ಸಹಗಮನ ಪದ್ಧತಿಯನ್ನು ಸ್ಟಾಪ್ ಮಾಡಲಿಕ್ಕೆ ಅವರು ಲಾ ಅನ್ನು ಪಾಸ್ ಮಾಡ್ತಾರೆ. ಆ್ಯಂಡ್ ದೇವರ್ ಎನ್ಕರೇಜ್ಡ್ ದ ರಿಮ್ಯಾರೇಜ್ ಆಫ್ ವಿಡೋಸ್, ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ಇವತ್ತಿಗೂ ಸಹ ಎಷ್ಟೋ ಸಮಾಜದಲ್ಲಿ ವಿಧವಾ ವಿವಾಹ ಅಂತ ಹೇಳಿದ್ರೆ ಜನ ಕೈ ಮೈ ಮರಿತಾರೆ. ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್. ಅದು ಹೇಗಿದೆ ಅಂತ ಹೇಳಿದ್ರೆ, ಈ ವಿಧವಾ ವಿವಾಹ, ಅದೇ ಗಂಡು ಮಕ್ಕಳಾದ್ರೆ ಸಪೋಸ್ ಹೆಂಡತಿ ತೀರ್ಕೊಬಿಟ್ರು ಅಂತ ಹೇಳಿದ್ರೆ, ಏ ಬಿಡ ಇನ್ನೊಂದು ಮದುವೆ ಮಾಡಿದ್ರೆ ಆಯ್ತು. ಅಥವಾ ಒಂದು ಹೆಂಡತಿ ಮಗು ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ, ಏ ಇನ್ನೊಂದು ಮಾಡೋ ಮದುವೆಗೆ, ನಮ್ಮ ಹುಡುಗನ ಮಕ್ಕಳಾಗ್ಲಿಲ್ಲ. ಸಿ, ಆದ್ರೆ ಅದೇ ಯಾರಾದ್ರೂ ಗಂಡ ತೀರ್ಕೊಡಂತಹ ಒಬ್ಬ ಮಹಿಳೆ ಇತ್ತು ಅಂತ ಹೇಳಿದ್ರೆ, ಒಬ್ಬ ಸ್ತ್ರೀ ಇತ್ತು ಅಂತ ಹೇಳಿದ್ರೆ, ನಾವ್ ಹೇಳಂಗಿಲ್ಲ, ಏ ಬಿಡ ಹೋದ್ರೆ ಹೋಗ್ತಾನ, ಒಂದು 4-5 ತಿಂಗಳು ಕಳೀಲಿ, ಸೊ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ. ಸಮಾಜ ನೋಡಿ, ಆ ವಿಚಾರ ಮಾಡ್ತಕ್ಕಂತ ದೃಷ್ಟಿಕೋನ ಇದೆಯಲ್ಲ, ಬಹಳ ವಿಭಿನ್ನ. ಸೊ ಗಂಡ್ ಮಕ್ಕಳಾದ್ರೆ ದೇ ಆರ್ ರೆಡಿ, ದ ಫ್ಯಾಮಿಲಿ ಮೆಂಬರ್ಸ್, ದ ಎಲ್ಡರ್ಸ್, ದ ಸೊಸೈಟಿ, ದ ಕಮ್ಯುನಿಟಿ, ದ ರಿಲಿಜಿಯಸ್, ದ ವಾಟ್ ಎವರ್ ಯೂಸ್ ಟು ಕಾಲ್ ಆಸ್ ದ ಟ್ರೆಡಿಷನ್, ದ ಕಲ್ಚರ್, ಸೋ ಆನ್ ಸೋ ಥಿಂಗ್ಸ್, ಅಕ್ಸೆಪ್ಟಿಂಗ್ ರಿಮ್ಯಾರೇಜ್ ಫಾರ್ ದ ಮ್ಯಾನ್. ಬಟ್ the same time, so the society is not at all accept the remarriages of widows. Vidava vivaha andre eshtu janana gode undu, eh yaru madhu aagtare yake, akke ganda kalkondidare, ganda tirkondidare, so madhuve agavaru adru yaru, athava madhuve aaglik idara antandre samaja avarna heg nodutte, athava eradne madhuve aaglik horittirukanta henna magalanna samaja heg nodutte. It's really too difficult, yes. ಬಟ್ ಸಮ್ ಇಂತಹ ಒಂದು ಆಚರಣೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಸೊ ಬ್ರಿಟಿಷರು ಸಹ ಸಹಕಾರಿಯಾಗಿದೆ. ಇಂತಹ ಒಂದು ನೀತಿ ನಿಯಮಗಳನ್ನು ನೋಡಿದಾಗ ಅಫ್ಕೋರ್ಸ್ ಇಟ್ ಇಸ್ ಸೋ ಎಸೆನ್ಷಿಯಲ್ ಟು ರಿಫಾರ್ಮ್ ದ ಇಂಡಿಯನ್ ಸೊಸೈಟಿ ಅಂತ ನಮಗೂ ಸಹ ಅನಿಸುತ್ತೆ ಮಕ್ಕಳ. ಈ ಒಂದು ಮೂಢನಂಬಿಕೆಗಳು, ಈ ಒಂದು ಅರ್ಥವಿಲ್ಲದಂತಹ ಆಚರಣೆಗಳು, ಈ ಒಂದು ಡಿಸ್ಕ್ರಿಮಿನೇಷನ್ಸ್ಗಳು, ಇವುಗಳೆಲ್ಲ ನೋಡಿದಾಗ ಹೌದು ಇದು ಆಗ್ಬೇಕಿತ್ತು, ಆಗ್ಬೇಕಿದೆ ಸಮಾಜವನ್ನು ಸುಧಾರಣೆ ಮಾಡೋದ್ರಲ್ಲಿ. ಸೊ ಬ್ರಿಟಿಷರ ಧೋರಣೆಗಳು ಸರಿಯಾಗಿದೆ ಅಂತಲೂ ಸಹ ನಮ್ಗೆ ಅನ್ಸುತ್ತೆ, ಬಿಕಾಸ್ ಆಫ್ ದ ಅವರ್ ಪ್ರಾಕ್ಟೀಸಸ್. ಸೊ ಎನಿಹೌ ಡಿಯರ್ ಸ್ಟೂಡೆಂಟ್ಸ್, ದೆನ್ ದೇ ಆರ್ ಥಿಂಕಿಂಗ್ ಅಬೌಟ್, ದೇವರ್ ಥಿಂಕಿಂಗ್ ಅಬೌಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಜುಕೇಷನ್, ಗೆಟಿಂಗ್ ನೌ. ಸೊ ದ ಫಸ್ಟ್ ಥಿಂಗ್ ದ ಲಾ ವಾಸ್ ಪಾಸ್ಡ್ ಟು ಅಬಾಲಿಶ್ ದ ಸತಿ ಸಿಸ್ಟಮ್. And they were encouraged remarriages of for widows. Understood now. And also, the another one important thing, they were promoted English language education. They were promoted English
language education. So ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಅವರು ಪ್ರಮೋಟ್ ಮಾಡ್ತಾರೆ. ಇವತ್ತು ಏನು ಪ್ರೆಸೆಂಟ್ ನಾವು ಶಾಲಾ ಕಾಲೇಜು ಇನ್ಸ್ಟಿಟ್ಯೂಷನ್ಸ್ ವಿದ್ಯಾಭ್ಯಾಸ ಇವೆಲ್ಲ ಏನಿದೆಯಲ್ಲ ಮಕ್ಕಳ, ಸೊ ದಿಸ್ ಆರ್ ಆಕ್ಚುಲಿ ನಾಟ್ ಅವರ್ ದ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ನಮ್ದೇನಿತ್ತೇಳಿ ಮಕ್ಕಳ, ಗುರುಕುಲ ಆಶ್ರಮ ಮೌಲ್ಯಾಧಾರಿತ ಶಿಕ್ಷಣ. ಸೊ ನಾವು ಸ್ಟ್ರಕ್ಚರ್ಡ್ ಕ್ಲಾಸ್ ರೂಮ್ ಎಜುಕೇಷನ್, ಟೀಚರ್ಸ್ ಸ್ಟೂಡೆಂಟ್ಸ್ classroom, school, institutions, separate subject, timetable. See, this is all about actually the contribution of the English education system. Anyhow, ಇದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. But here, so the British, they were believed that Indian society had to be reformed. So that's what laws were passed to stop the practice of sati system, and also the colonial government administration. So they were encouraged the remarriages of widows also, and also they were promoted English language education actively. And after 1830, the East India Company allowed Christian missionaries to function freely in its domain and even own land and property. ಇಲ್ಲಿ ಶುರುವಾಯಿತು ನೋಡಿ ಮಕ್ಕಳು. ಸೊ 1830 ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಕ್ರಿಶ್ಚಿಯನ್ ಮಿಷನರಿಗಳನ್ನ ಹಲೋ ಮಾಡುತ್ತೆ, ಕ್ರೈಸ್ತ ಮಿಷನರಿಗಳನ್ನ ಹಲೋ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿ ಟು ವರ್ಕ್ ಫ್ರೀಲಿ ಇನ್ ಇಟ್ಸ್ ಡೊಮೈನ್ and even own land and property. ಅವರಿಲ್ಲಿ ತಮ್ಮ ಹೋನ್ ಲ್ಯಾಂಡ್ ಮಾಡ್ಕೊಳ್ಬೋದು, ಪ್ರಾಪರ್ಟಿ ಮಾಡ್ಕೊಳ್ಬೋದು, ಎಲ್ಲ ತರಹದ ಸವಲತ್ತು ಸೌಲಭ್ಯಗಳನ್ನ ಕೊಟ್ಟು ಅವರು ಇಲ್ಲಿ ಬಂದು ನೆಲೆಸ್ಲಿಕ್ಕೆ, ಇನ್ಸ್ಟಿಟ್ಯೂಷನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ, ಕ್ರೈಸ್ತ ಮಿಷನರಿಗಳ ಆಗಮನಕ್ಕೆ ಅಧಿಕೃತವಾಗಿ ಈಸ್ಟ್ ಇಂಡಿಯಾ ಕಂಪನಿ ಸೂನ್ ಏನ್ ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ, ಹಲೋ ಮಾಡುತ್ತೆ, ಒಪ್ಪಿಗೆಯನ್ನು ನೀಡುತ್ತೆ, ಇಷ್ಟೆಲ್ಲ ಮಾಡುತ್ತೆ. ಸೊ ಇನ್ 1850 ಅ ನ್ಯೂ ಲಾ ವಾಸ್ ಪಾಸ್ಡ್ ಟು ಮೇಕ್ ಕನ್ವರ್ಷನ್ ಟು ಕ್ರಿಶ್ಚಿಯಾನಿಟಿ ಈಸಿಯರ್. ಇದು ಬಹಳ ಇಲ್ಲಿಂದ ಶುರುವಾಯಿತು. 1850 ಒಂದು ಲಾ ಪಾಸ್ ಮಾಡುತ್ತೆ, ಎಂತಹ ಲಾ ಅದು? ಮತಾಂತರದ ಕನ್ವರ್ಜನ್, ಕನ್ವರ್ಷನ್ ಟು ಕ್ರಿಶ್ಚಿಯಾನಿಟಿ ಈಸಿಯರ್, ಬಹಳ ಈಸಿಯಾಗಿ ಕ್ರೈಸ್ತ ಧರ್ಮಕ್ಕೆ ಬೇರೆ ಧರ್ಮದ ಜನಾಂಗವನ್ನು ಹೇಗೆ ಮತಾಂತರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ಸಹ ಪಾಸ್ ಮಾಡುತ್ತೆ. ಸೊ ಇನ್ 1850 ಅ ನ್ಯೂ ಲಾ ವಾಸ್ ಪಾಸ್ಡ್ ಟು ಮೇಕ್ ಕನ್ವರ್ಷನ್ ಟು ಕ್ರಿಶ್ಚಿಯಾನಿಟಿ ಈಸಿಯರ್. ಸೊ ದಿಸ್ ಲಾ ಅಲೌಡ್ ಆನ್ ಇಂಡಿಯನ್ who had converted to Christianity to inherit the property of his ancestors. ಹೆಂಗಿದೆ ಅಂತ ಹೇಳಿದ್ರೆ ಮಕ್ಕಳ, ಯಾವ ಭಾರತೀಯ ಕ್ರೈಸ್ತ ಧರ್ಮದ ಅನುಯಾಯಿ ಆಗ್ತಾನೆ ಅಥವಾ ಕ್ರೈಸ್ತ ಧರ್ಮಕ್ಕೆ ಮತಾಂತರವನ್ನ ಹೊಂದುತ್ತಾನಲ್ಲ, ಸೊ ದಟ್ ಇಂಡಿಯನ್ ಹೂ ಹ್ಯಾಡ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ ಟು ಇನ್ಹೆರಿಟ್ ದ ಪ್ರಾಪರ್ಟಿ ಆಫ್ ಹಿಸ್ ಆನ್ಸೆಸ್ಟರ್ಸ್, ತಮ್ಮ ಪೂರ್ವಜರ ಆಸ್ತಿಗೆ ಅವರು ಬದ್ಧರು. Many Indians began to feel that the British were destroying their religion. So many Indians, so they began to feel that the British were destroying their religion, their social customs and their traditional way of life. ಭಾರತೀಯರು ಎಚ್ಚೆತ್ತುಕೊಳ್ತಾರೆ, ಭಾರತೀಯರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವ್ರಿಗೆ ಫೀಲ್ ಆಗುತ್ತೆ, ಸೊ ಈ ಬ್ರಿಟಿಷರ ನೀತಿ ನಿಯಮಗಳು ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದೆ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದೆ, ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದೆ, ನಮ್ಮ ಸಾಂಸ್ಕೃತಿಕ ಜೀವನವನ್ನು ಹಾಳು ಮಾಡ್ತಾ ಇದೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದು ಇಷ್ಟೆಲ್ಲ ಮಾಡ್ತಾ ಇದೆ ಅಂತೇಳಿ ಅವ್ರಿಗೆ ಫೀಲ್ ಆಗುತ್ತೆ. ದೇ ವರ್ ಆಫ್ ಕೋರ್ಸ್ ಅದರ್ ಇಂಡಿಯನ್ಸ್ who wanted to change existing social practices. Of course,
ಒಂದಷ್ಟು ಜನಕ್ಕೆ ನಾನೇ ಹೇಳಿದೆ ಮಕ್ಕಳ ರಿಗಾರ್ಡಿಂಗ್ the increase of the marriages of widows and then the abolishes of sati system and even the abolishes of the discrimination based on so and so things and even the practice of untouchability and then child marriages ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಬೇಕಿತ್ತು ಅನ್ಸುತ್ತೆ ಒಂದಷ್ಟು ಜನ ಏನ್ ಮಾಡ್ತಾರೆ ದೇ ಆರ್ ಅಕ್ಸೆಪ್ಟೆಡ್ ಈವನ್ ಸಮ್ ಆಫ್ ದ ಇಂಡಿಯನ್ ದೇ ವರ್ ರೆಫ್ಯೂಸ್ಡ್ ದೇ ವರ್ ಬಿಲೀವ್ಡ್ ಲೈಕ್ ದಟ್ ಸೊ ದ ಬ್ರಿಟಿಷ್ ದೇ ವರ್ ಕಂಪ್ಲೀಟ್ಲಿ ಡಿಸ್ಟ್ರಾಯಿಂಗ್ ಅವರ್ ರಿಲಿಜಿಯನ್ ಅವರ್ ಸೋಷಿಯಲ್ ಕಸ್ಟಮ್ಸ್ ಅಂಡ್ ದೆನ್ ಅವರ್ ಟ್ರೆಡಿಷನಲ್ ವೇ ಆಫ್ ಲೈಫ್ ಅಂತ ಹೇಳಿ ಬಟ್ ದ ಮೋಸ್ಟ್ ಆಫ್ ದ ಇಂಡಿಯನ್ ಸೊ ದೇ ವರ್ ದ ಡಿಫರೆನ್ಸ್ ಈವನ್ ದೇ ವರ್ ದ್ವಾರ wanted to change all these existing social practices so adar bage now separate lesson ide makkala that we are going to discuss in the 7th chapter are getting these students so some of them they were accepted all this and some of the Indians began to feel that the British were destroying their religion their culture their social customs traditional way of life anteli believe me so next class we are going to discuss about through the eyes of the people through the eyes of the people thank you have a nice day